ಹಾಯ್ ಫ್ರೆಂಡ್ಸ್, ಒಂದು ಮನೆಗೆ ಒಂದು ಮರ ಬೆಳೆಸಿ ಅಂತಾರೆ. ಆದರೆ ಮರ ಬೆಳೆಸ್ತಾರೋ ಇಲ್ವೋ, ಪ್ರತಿಯೊಂದು ಮನೆಗೂ ಒಂದು ಗಾಡಿ ಅಂತ ತಗೊಳ್ತಾರೆ. ಮನೆಯಲ್ಲಿ ಅಡುಗೆ ಮಾಡೋ ಹೆಂಗಸರಿಗೆ ಪಾಮ್ ಆಯಿಲ್ ಚಿಂತೆ, ಆದರೆ ರೋಡಲ್ಲಿ ಗಾಡಿ ಓಡಿಸೋ ಗಂಡಸರಿಗೆ ಪೆಟ್ರೋಲ್ ಚಿಂತೆ. ಯಾಕಂದರೆ ಈ ಎರಡರ ರೇಟು ಆ ರೇಂಜ್ಗೆ ಜಾಸ್ತಿ ಆಗಿದೆ. ಹೌದು, ಇತ್ತೀಚಿನ ದಿನದಲ್ಲಿ ಪೆಟ್ರೋಲ್ ರೇಟು 100 ರೂಪಾಯಿ ದಾಟಿದೆ. ಜೂನ್ ತಿಂಗಳಲ್ಲಿ ಮಾತ್ರ ಪೆಟ್ರೋಲ್ ರೇಟು 2 ರೂಪಾಯಿ ಜಾಸ್ತಿ ಆಗಿದೆ. ಬರೀ 2 ರೂಪಾಯಿ ತಾನೇ ಅಂತ ಅನ್ಕೋಬೋದು, ಆದರೆ ಆ ಥರ 2 ರೂಪಾಯಿ ಜಾಸ್ತಿ ಆಗಿನೇ ಇವತ್ತು 100 ರೂಪಾಯಿಗೆ ಬಂದು ನಿಂತಿದೆ. 2016 ಆಲ್ಮೋಸ್ಟ್ ನಾವು ಡೈಲಿ ಯೂಸ್ ಮಾಡೋ ಎಲ್ಲ ಐಟಮ್ಸ್ ಬೆಲೆನೂ ಡಬಲ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ಕಳೆದ 10 ವರ್ಷದಿಂದ ಲೆಕ್ಕ ತಗೊಂಡ್ರೆ ಪೆಟ್ರೋಲ್ ರೇಟು 2016 ಮಾರ್ಚ್ನಲ್ಲಿ 58.99 ರೂಪಾಯಿ ಇತ್ತು. ಈ ಟೈಮಲ್ಲಿ ಕಚ್ಚಾ ಬ್ಯಾರಲ್ಗೆ $37.34 ಆಗಿತ್ತು. ಆದರೆ ಈ ಥರ ಇದ್ದಿದ್ದ ಬೆಲೆ ಕಳೆದ 6 ತಿಂಗಳಲ್ಲಿ IT ಹಬ್ನಲ್ಲಿ ಮಾತ್ರ ಪೆಟ್ರೋಲ್ ಬೆಲೆ ರೂಪಾಯಿ 100 ರೂಪಾಯಿವರೆಗೂ ಏರಿದೆ. ಇನ್ನೊಂದೇನು ಗೊತ್ತಾ, ಈ 100 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ಗೆ ಇರೋ ರೇಟ್ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಪೆಟ್ರೋಲ್ ಮೇಲೆ ಹಾಕೋ ಟ್ಯಾಕ್ಸಸ್ ಮತ್ತು ಕಮಿಷನ್ಸ್ನ ಸೇರಿ 100 ರೂಪಾಯಿ ಆಗಿದೆ. ಅದು ಹೆಂಗಂದರೆ, ಬರೀ ಪೆಟ್ರೋಲ್ ರೇಟ್ ಅಂತ ತಗೊಂಡ್ರೆ 1 ಲೀಟ್ರ್ಗೆ 36 ರೂಪಾಯಿ ಅಷ್ಟೇ. ಪೆಟ್ರೋಲ್ನ ಸೇಲ್ ಮಾಡೋರು ಇಟ್ಕೊಳ್ಳೋ ಲಾಭ 4 ರೂಪಾಯಿ, ಆ್ಯಂಡ್ ಸರ್ಕಾರಕ್ಕೆ ಲೀಟ್ರ್ಗೆ 32.90 ರೂಪಾಯಿ ಅಬಕಾರಿ ಸುಂಕ ಅಂತ ಕಟ್ತೀವಿ. ಇದಕ್ಕಿಂತ ಜಾಸ್ತಿ ರಾಜ್ಯ ಸರ್ಕಾರಕ್ಕೆ 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಅಮೌಂಟ್ ಇರುತ್ತೋ ಅದರಲ್ಲಿ 35% ಕಂದಾಯ ಅಂತ ಕಟ್ಟಬೇಕು. ಸೊ ಇದೆಲ್ಲ ಸೇರಿಸಿ ಕೊನೆಗೆ 1 ಲೀಟ್ರ್ ಪೆಟ್ರೋಲ್ಗೆ ಈಗ ನಮ್ಮ ಹತ್ರ 100 ರೂಪಾಯಿಗಿಂತ ಜಾಸ್ತಿ ತಗೊಳ್ತೀವಿ. ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಒಟ್ಟು ರಿಫೈನ್ ಆಯಿಲ್ಗೆನೆ ಪ್ರತಿ ಬ್ಯಾರಲ್ಗೆ $2.5 ಇದೆಯಂತೆ. May 2021 ಕಚ್ಚಾ ಪೆಟ್ರೋಲಿಯಂ ಪ್ರತಿ ಬ್ಯಾರಲ್ಗೆ $66.4 ಅಷ್ಟಿತ್ತು. ದೇಶದ ಫುಲ್ಲು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರ ಜೊತೆಗೆ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ನ GST ಅಂಡರಲ್ಲಿ ತರಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇಂಡಿಯನ್ ಫೌಂಡೇಶನ್ ಆಫ್ ಟ್ರಾನ್ಸ್ಪೋರ್ಟ್ ರಿಸರ್ಚ್ನ SP ಸಿಂಗ್ ಅನ್ನೋರು ಪೆಟ್ರೋಲ್ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಮತ್ತು ಡೀಸೆಲ್ನ GST ಅಂಡರಲ್ಲಿ ತರೋದು ಒಂದೇ ಇದಕ್ಕಿರೋ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಇರೋ ತುಂಬ ನಗರಗಳಲ್ಲಿ ಪೆಟ್ರೋಲ್ ರೇಟು 100 ರೂಪಾಯಿ ದಾಟಿದೆ. ಪೆಟ್ರೋಲ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ನಾವು ಗಾಡಿ ಓಡಿಸೋದು ನಿಲ್ಸಲ್ಲ, ಗೌರ್ಮೆಂಟು ರೇಟ್ ಜಾಸ್ತಿ ಮಾಡೋದು ನಿಲ್ಸಲ್ಲ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.